1984 ಗಲಭೆಗಳು ಹೇಗೆ ನಡೆದಿವೆ ಎಂಬುದನ್ನು ಕಂಡುಹಿಡಿಯಲು ಸತತ ಸರ್ಕಾರದ ಕರ್ತವ್ಯವಾಗಿದೆ. ಕ್ಯಾಪ್ಟನ್ ಅಮರಿಂದರ್ ಸಿಂಗ್. 1984 ಸಿಖ್ ವಿರೋಧಿ ಗಲಭೆಗಳ ಬಗ್ಗೆ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಮುಖ್ಯಸ್ಥ ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆಗೆ ಮಾಧ್ಯಮದವರ ಜೊತೆ ಮಾತನಾಡಿದ ಲೋಕಸಭಾ ಚುನಾವಣೆಯ ನಡುವೆ ಪಂಜಾಬ್ ಮುಖ್ಯಮಂತ್ರಿ ಅಮರೇಂದ್ರ ಸಿಂಗ್ ಹೇಳಿದರು. ದಿಸ್ ಮಸ್ಟ್ ಬಿ ಫೌಂಡ್ ದಿಸ್ ಜೋ ಕತ್ಲ್ ಹೋತೆ ಹೈ ಜೋ ಲೋಗ್ ಮಾರೇ ಜಾತೆ ಹೈ ಚಾಹೆ ಜಿತ್ನೆ ಮರ್ಜಿ ಸಾಲ ನಿಕಲ್ ಜಾಯೆ 35 ಸಾಲ ಹೋ ಗಯೆ ಹೈ ದಿಸ್ ಹ್ಯಾಸ್ ಟು ಬಿ ಫೌಂಡ್ ಅಂಡ್ ದೇರ್ ಇಸ್ ದೇರ್ ಇನ್ವೆಸ್ಟಿಗೇಷನ್ಸ್ ಮಸ್ಟ್ ಕ್ಯಾರಿ ಆನ್ ಆ್ಯಂಡ್ ಜಿನ್ನೊನೆ ಕಿಯಾ ಉನ್ಕೋ ಫಿರ್ ಅದಾಲತ್ಗೆ ಸಾಮನೆ ಆನಾ ಪಡೆಗಾ ಕಾನೂನ್ಗೆ ಸಾಮನೆ ಕಾರಣ ಏ ಥಾ ಕಿ ಕಮ್ಯೂನಲ್ ಪೋಲರೈಜೇಷನ್ ಚಾಹತೆ ಥೆ ಪಿಛಲಿ ಚೋನ್ ಸೆ ಪಹಲೆ ಔರ್ ಕಮ್ಯೂನ್ ಲಕಲಿ ಪಂಜಾಬ್ಗೆ ಲೋಕ ಇಸ್ ಪೇ ಆಯೇ ನೀ ಔರ್ ಕಮ್ಯೂನಲ್ ಪೋಲರೈಜೇಷನ್ ಹುಯಿ ನೀ ಔರ್ ವೋ ಹಾರೇ ಎಲೆಕ್ಷನ್ ವೋ ಚಾಹತೆ ಥೆ ಕಿ ಸಿಖ್ ಇಕಠ್ಠೆ ಹೋಕೆ ಉನ್ಕೇ ಸಾಥ್ ಲಗೇ ದಿಸ್ ವಾಸ್ ದಿ ಗೇಮ್ ಪಾಲಿಟಿಕ್ಸ್ ಆಲ್ವೇಸ್ ಅಕಾಲಿ ದಲ್ ಯಹಿ ಬಾತ್ ಕರ್ತಾ ಹೈ ಔರ್ ಶರ್ಮ್ ಕಿ ಬಾತ್ ಹೈ ಕಿ ಆಪ್ ಕಮ್ಯೂನಲ್ ಪೋಲರೈಜೇಷನ್ ವಗೈರಾ ಚಾಹತೆ ಹೋ ಔರ್ ಅಪ್ನೇ ದೇಶ ಕೋ ಅಪ್ನೇ ಸೂಬೆ ಮೇ ಆಪ್ ಚಾಹತೆ ಹೋ ಕಿ ಕೌಮೆ ಲಡೆ ಯೇ ಬಾತೆ ಇಸ್ ವೆರಿ ರಾಂಗ್ ಆ್ಯಂಡ್ ಯೇ ಪಹಲೆ ಭಿ ಇನ್ಹೋನೆ ದೇಖ ಲಿಯಾ 20 ಸಾಲ ಯಹಾ ಝಗಡಾ ರಹಾ ಹೈ ಪಂಜಾಬ್ ಮೇ ಔರ್ 35,000 ಲೋಗ್ ಮರೆ ಹೈ ಇಧರ್ ಖೂನ್ ಖರಾಬಾ ಹುವಾ ಹೈ. ಚುನಾವಣೆ ಇರುವಾಗಲೇ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಳ್ಳಾಡುತ್ತಿದೆ, ಇನ್ನು ಚುನಾವಣೆಗೆ ಮುಗಿದ ನಂತರ ಮೈತ್ರಿ ಸರ್ಕಾರದ ಯಾವುದೇ ಅಸ್ತಿತ್ವ ಇರಲ್ಲ ಎಂದು ಮಾಜಿ ಸಚಿವ ಪುಟ್ಟಸ್ವಾಮಿ ಹೇಳಿದ್ದಾರೆ. ಕುಂದಗೋಳ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ಐ ಚಿಕ್ಕನಗೌಡರ ಪರ ಪ್ರಚಾರ ಮಾಡಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರ ಅಂತ್ಯದ ಬಗ್ಗೆ ಬಿಜೆಪಿ ಹೇಳುತ್ತಿಲ್ಲ, ಬದಲಾಗಿ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಜಿಟಿ ದೇವೇಗೌಡ ಕೊಡುತ್ತಿರುವ ಹೇಳಿಕೆಗೆ ಸಾಕ್ಷಿಯಾಗಿದೆ. ಮೈಸೂರಿನಲ್ಲಿ ವಿಜಯಶಂಕರ್ ಸೋಲನ್ನು ಕಂಡರೆ ಸಿದ್ದರಾಮಯ್ಯ ರುದ್ರ ತಾಂಡವ ತಾಳುತ್ತಾರೆ, ಈತ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲನ್ನು ಅನುಭವಿಸಿದರೆ ಕುಮಾರಸ್ವಾಮಿ ಸುಮ್ಮನಿರುವುದಿಲ್ಲ, ಹೀಗೆ ಮಾಡಿಕೊಂಡಿರುವ ಒಡಂಬಡಿಕೆ ಮುರಿದು ಹೋಗಲಿದೆ, ಈಗ ಮಾಡಿಕೊಂಡಿರುವ ಒಪ್ಪಂದ ಪ್ರೀತಿಯ ಮದುವೆ ಅಲ್ಲ, ಇದು ಬಲವಂತದ ಮದುವೆಯಾಗಿದ್ದು ಇದು ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಮಾತ್ರ ಇರಲಿದೆ, ಇದು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಹುಲ್ ಗಾಂಧಿಯವರಿಗೂ ಗೊತ್ತಿದೆ. ಕುಮಾರಸ್ವಾಮಿ, ಸಿದ್ದರಾಮಯ್ಯ ಆಗಾಗ ಇದರ ಬಗ್ಗೆ ಹೇಳಿದ್ದಾರೆ. ಕುಮಾರಸ್ವಾಮಿ ಯಾವಾಗ ಬೇಕಾದರೂ ರಾಜೀನಾಮೆ ಕೊಡು ಅಂದ್ರೆ ಸಂತೋಷದಿಂದ ಕೊಡ್ತಾರೆ ಎಂದರು. ಇಲ್ಲ ಅಂತಕ್ಕಂಥದ್ದು, ಇದು ಒಡಂಬಡಿಕೆಯ ಪ್ರೀತಿಯ ಮದುವೆ ಅಲ್ಲ, ಇದು ಬಲವಂತದ ಮದುವೆ ಮಾಡಿದ್ರು. ಆ ಬಲವಂತದ ಮದುವೆ ಆಗ್ಬಿಟ್ಟು ಇವತ್ತು ಒಬ್ರಿಗೊಬ್ರಿಗೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಕಾಯ್ಕೊಂಡಿದ್ರು ಅವರು, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಯಾವತ್ತು ಮುಗೀತದೋ ಅಂತೇಳಿ ಕಾಯ್ತಾ ಇದ್ರು ಇಬ್ರು. ಇದನ್ನ ರಾಹುಲ್ ಗಾಂಧಿಗೂ ಗೊತ್ತಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೆ ಮಾತ್ರ ಈ ಸರ್ಕಾರ ಇರ್ತದೆ ಅಂತಕ್ಕಂಥದ್ದನ್ನ ಅನೇಕ ಬಾರಿ ನಮ್ಮ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಕುಮಾರಸ್ವಾಮಿನೂ ಹೇಳಿದ್ದಾರೆ. ಅದರಿಂದ ಆಮೇಲೆ ಇನ್ನೊಂದು, ಕುಮಾರಸ್ವಾಮಿ ಯಾವ ಗಳಿಗೆಯಲ್ಲಿ ಬೇಕಾದರೂ ರಾಜೀನಾಮೆ ಕೊಡೋದಕ್ಕೆ ಈ ಈಸ್ ಹ್ಯಾಪಿ. ಕಾರಣ ಏನು ಅಂತ ಹೇಳಿದ್ರೆ, ಅವನು ಅಧಿಕಾರಕ್ಕೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಸುಮಾರು 1,76,00,000 ಇದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ, ನನ್ನ ಹತ್ರ ಪಟ್ಟಿ ಇದೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಹಿರಿಯ ನಾಗರಿಕರಿಗೆ 6,000 ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೊಡೋಕ್ಕಾಗಲ್ಲ. ಗರ್ಭಿಣಿಯರಿಗೆ 6,000 ಪ್ರತಿ ತಿಂಗಳು ಕೊಡ್ತೀನಿ ಅಂತ ಕೊಡೋಕ್ಕಾಗೋದಿಲ್ಲ. ಹೀಗೆ ಹಲವಾರು ಕೊಟ್ಟಿರ್ತಕ್ಕಂಥ ಭಾವನೆಗಳೇನಿದೆ ಅಂದರೆ 43 ಕೋಟಿ ರೈತರ ಸಾಲ, ಇದೆಲ್ಲ ಸೇರಿದರೆ 1,76,00,000 ಕಮಿಟ್ಮೆಂಟು 1 ವರ್ಷದಲ್ಲಿ ಮಾಡಿದ್ದಾರೆ. ಇವ್ರಿಗೆ ಇರ್ತಕ್ಕಂಥ ಬಡ್ಜೆಟ್ಟು 237,000 ಕೋಟಿ, ಅದರಲ್ಲಿ 50% ನಿಮಗೆ ಇದಕ್ಕೆ ಹೋಗುತ್ತೆ, ಅದು ಸ್ಯಾಲ್ರಿಗೆ ಹೋಗುತ್ತೆ 1,00,000. ಇನ್ನು 133,000 ಕೋಟಿನಲ್ಲಿ 42,000 ಕೋಟಿ ಡಿಫಿಸಿಟ್ ಇದೆ, 40,000 ಕೋಟಿ ಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿಗೆ 82,000 ಕೋಟಿನೇ ಇಲ್ಲ ಇವ್ರ ಹತ್ರ, ಇವ್ರು ಉಳಿದಿರತಕ್ಕಂಥದ್ದು ಕೇವಲ 33,000 ಕೋಟಿ. ಕುಂದಗೋಳ ವಿಧಾನಸಭಾ ಉಪಚುನಾವಣೆ ಪ್ರಚಾರ ಭರಾಟೆ ಮಧ್ಯೆ ಸಚಿವ ಡಿಕೆ ಶಿವಕುಮಾರ್ ಶಾಪಿಂಗ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ರಾಜಕಾರಣಿಗಳಿಗೆ ಬಿಡುವು ಎಂಬುದು ವಯಸ್ಸಿನಂತೆ ಕಾಣುವ ಮರೀಚಿಕೆ. ಕಾಂಗ್ರೆಸ್ನ ವರ್ಚಸ್ವಿ ನಾಯಕ ಸಚಿವ ಡಿಕೆ ಶಿವಕುಮಾರ್ ಅವರು ಕುಂದಗೋಳ ಕ್ಷೇತ್ರದ ಉಪಚುನಾವಣೆಗಾಗಿ 4 ದಿನಗಳಿಂದ ಬಿಡುವಿಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಶಿವಳ್ಳಿ ಪರ ಮತಭೇಟೆಯಲ್ಲಿ ತೊಡಗಿದ್ದಾರೆ, ಹೀಗಾಗಿ ಅವರ ಹಳೆಯ ಪಾದರಕ್ಷೆಗಳು ಸವೆದು ಹೋಗಿರಬಹುದು. ಇದರಿಂದ ಶಿವಕುಮಾರ್ ಇಂದು ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಶಾಪಿಂಗ್ ಮಾಡಿ ಹೊಸ ಶೂ ಖರೀದಿಸಿದ್ದಾರೆ. I don't know.
ಲೋಕಸಭಾ ಚುನಾವಣೆ ಜಾರ್ಖಂಡ್ ಮುಖ್ಯಮಂತ್ರಿ ರಘುಬರ್ ದಾಸ್ ಅವರು ಕಾಂಗ್ರೆಸ್ ವಿರುದ್ಧ ಮತದಾನ ಬಾಂಬ್ ಅನ್ನು ಬಳಸಿಕೊಳ್ಳುವಂತೆ ಮತದಾರರನ್ನು ಪ್ರೇರೇಪಿಸಿದ್ದಾರೆ. ಜಾರ್ಖಂಡ್ ಮುಖ್ಯಮಂತ್ರಿ ರಘುಬರ್ ದಾಸ್ ಶುಕ್ರವಾರ ಸಶಸ್ತ್ರ ಪಡೆಗಳು ಮತ್ತು ಮತದಾರರ ನಡುವೆ ಸಮಾನಾಂತರವಾಗಿ ಬಂದರು ಮತ್ತು ಸೈನಿಕರು ಬಾಂಬ್ಗಳನ್ನು ಮತ್ತು ಗುಂಡುಗಳನ್ನು ಬಳಸುತ್ತಿದ್ದಾರೆ ಎಂದು ಪಾಕಿಸ್ತಾನದ ದೌರ್ಜನ್ಯವನ್ನು ಶಿಕ್ಷಿಸಲು ಮತದಾರರು ಕೂಡ ಕಾಂಗ್ರೆಸ್ ಅನ್ನು ಸೋಲಿಸಲು ಮತದಾನದ ಬಾಂಬ್ ಅನ್ನು ಬಳಸಬೇಕು ಪಾಕಿಸ್ತಾನಿ ಭಯೋತ್ಪಾದಕರ ಮುಖ್ಯಸ್ಥನೆಂದು ಆರೋಪಿಸಲಾಗಿದೆ. ಕಾಂಗ್ರೆಸ್ ಪಾರ್ಟಿ ಹಮಾರಿ ಸೇನಾ ಕಿ ಶೌರ್ಯ ಔರ್ ವೀರತಾ ಪರ ಪ್ರಶ್ನ ಉಠಾ ರಹಾ ಉಸ್ಕೋ ಭಿ ಜವಾಬ್ ಕಬ್ ದೇನಾ ಹೈ 12 ತಾರೀಖ್ ಕಬ್ ದೇನಾ ಹೈ ತೋ ಹಮೇ ಬಮ್ ನಹೀ ಚಲಾನಾ ಸೈನಿಕ ಹಮಾರಾ ಬಮ್ ಚಲಾ ರಹಾ ಬುಲೆಟ್ ಸೇ ಹಮ್ ಲೋಗ್ ಕೋ ಬಯಲೆಟ್ ಬಮ್ ಚಲಾನಾ ಕ್ಯಾ ಬಮ್ ಚಲಾನಾ ಹೈ ಬಯಲೆಟ್ ಬಮ್ 12 ತಾರೀಖ್ ಕೋ ಇತನಾ ಬಟನ್ ಮೇ ಕಮಲ್ ದಬಾವ್ ಕಿ ಮಶೀನ್ ನೇ ಬೋಲೆ ಛೋಡ್ ದೋ ಆಪ್ ಯೇ ಕಾಮ್ ಬಯಲೆಟ್ ಬಮ್ ಚಲಾಕರ್ ಯೇ ಕಾಂಗ್ರೆಸ್ ಜೋ ಪಾಕಿಸ್ತಾನ ಆತಂಕವಾದಿಯೋ ಕಾ ಸರ್ಗನಾ ಬನಾ ಹುವಾ ಜೋ ಉಸ್ಕಿ ಹಿತ್ ಕಿ ಬಾತ್ ಕರ್ತಾ ಉಸ್ಕೋ ಹಮೇ ಬ್ಯಾಲೆಟ್ ಬಾಂಬ್ ಕೆ ಮಾಧ್ಯಮ. ಜೆಟ್ ಏರ್ವೇಸ್ ಸಿಬ್ಬಂದಿ ನಿಯೋಗ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಶುಕ್ರವಾರ ಭೇಟಿ ಮಾಡಿದರು. ಏರ್ಲೈನ್ ಸೇವೆಗಳನ್ನು ಮುಂದುವರಿಸಲು ಸರ್ಕಾರದ ಸಹಾಯವನ್ನು ಅವರು ಕೋರಿದರು. ಸಭೆಯಲ್ಲಿ ಖಾಸಗಿ ಮಾಧ್ಯಮದ ಜೊತೆ ಮಾತನಾಡಿದ ಜೆಟ್ ಏರ್ವೇಸ್ ನ ಗ್ರಾಹಕರ ಸೇವಾ ಮೇಲ್ವಿಚಾರಕ, ನಾವು ಕಡಿಮೆ ಸಂಬಳಕ್ಕಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ, ಆದರೆ ಜೆಟ್ ಏರ್ವೇಸ್ ಮರಳಿ ಬರಬೇಕೆಂದು ನಾವು ಬಯಸುತ್ತೇವೆ. ಮೇ 23 ನಂತರ ಸರ್ಕಾರ ಮಧ್ಯಪ್ರವೇಶಿಸಲಿದೆ ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಹಣಕಾಸಿನ ಬಿಕ್ಕಟ್ಟಿನಿಂದ ಹಿಮ್ಮೆಟ್ಟಿದ್ದ ಜೆಟ್ ಏರ್ವೇಸ್ ತನ್ನ ವಿಮಾನ ಕಾರ್ಯಾಚರಣೆಯ ತಾತ್ಕಾಲಿಕ ಅಮಾನತು ಘೋಷಿಸಿತು. हमने रिक्वेस्ट किया कि वो गवर्नमेंट को बोले कि इंटरवीन करे और SBI से जल्द फंड करे, क्योंकि यहाँ पर 30% जो है एक फैमिली है, मतलब जो हस्बैंड वाइफ दोनों कमाते हैं और उनके और कोई सोर्सेज नहीं है इनकम के लिए, तो ये बहुत मुश्किल हो रहा है. 2 महीने से सैलरी न आना और घर चलाना, तो वी रिक्वेस्ट देम टू डू इट एज सून एज पॉसिबल. स्टाफ का 100% यहाँ पर सपोर्ट होगा. हम थोड़े कम सैलरी में भी काम करेंगे, बट वी नीड जेड एवेस टू कम बैक एंड टू रन द कंपनी. 23 May तक उन्होंने बोला है कि इलेक्शन का जो रिजल्ट है वहाँ तक रुकने, उनके बाद वो हमें ज़रूर हेल्प करेंगे. 100% पॉजिटिव रिस्पॉन्स आया उनकी तरफ से, तो वी आर होपिंग दैट कुछ पॉजिटिव हो उनकी तरफ से. ಜೇವರ್ಗಿ ತಾಲೂಕಿನ ಔರಾದ್ ಬಿ ಗ್ರಾಮ ಪಂಚಾಯತಿ PDO ಶರಣುಗೌಡ ಎಂಬುವರಿಂದ 15,000 ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಎನ್ನಲಾಗಿದೆ. PDO ಶರಣಗೌಡ ಈ ಮುಂಚೆ ಕಲಬುರಗಿ ತಾಲೂಕಿನ ಕಿನ್ನಿ ಗ್ರಾಮ ಪಂಚಾಯತಿಯಲ್ಲಿ PDO ಆಗಿದ್ದರು. ಔರಾದ್ ಬಿ ಗ್ರಾಮಕ್ಕೆ ವರ್ಗಾವಣೆ ಆದ ಹಿನ್ನೆಲೆಯಲ್ಲಿ LPC ಮತ್ತು ಸೇವಾ ಪುಸ್ತಕಗಳನ್ನು ಜೇವರ್ಗಿ ತಾಲೂಕು ಪಂಚಾಯಿತಿ ಕಚೇರಿಗೆ ವರ್ಗಾಯಿಸಲು ಶರಣಗೌಡನಿಗೆ ನಿಜಲಿಂಗಪ್ಪ 15,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದ ಎನ್ನಲಾಗಿದೆ. ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹಣ ಪಡೆಯುತ್ತಿದ್ದ ವೇಳೆ ACB SP VM ಜ್ಯೋತಿ ನೇತೃತ್ವದ ತಂಡ ನಿಜಲಿಂಗಪ್ಪನನ್ನು ಭ್ರಷ್ಟಾಚಾರ ಆರೋಪದಡಿ ಬಂಧಿಸಿದ್ದಾರೆ. ಕರೀನಾ ಕಪೂರ್ ಪ್ರತಿರಕ್ಷಣೆ ಬಗ್ಗೆ ಅರಿವು ಮೂಡಿಸಲು ಪ್ರತಿಜ್ಞೆ ಮಾಡಿದ್ದಾರೆ. ನಟ ಕರೀನಾ ಕಪೂರ್ ಖಾನ್ ಪ್ರತಿ ರಕ್ಷಣೆ ಬಗ್ಗೆ ಅರಿವು ಮೂಡಿಸಲು ಮತ್ತು ಪ್ರತಿ ಮಕ್ಕಳ ಅಲವ್ ಅಭಿಯಾನದ ಒಂದು ಭಾಗವಾಗಿ UNICEF ನೊಂದಿಗೆ ಸೇರ್ಪಡೆಗೊಂಡಿದ್ದಾರೆ. ತೈಮೂರ್ ಅಲಿ ಖಾನ್ ತಾಯಿಯಾಗಿದ್ದ ಕರೀನಾ ಪ್ರತಿ ರಕ್ಷಣೆ ಯುನೆಸ್ಕೋಪ್ನೊಂದಿಗಿನ ತನ್ನ ಸಹಭಾಗಿತ್ವವು ತುಂಬಾ ನೈಸರ್ಗಿಕ ಎಂದು ತಿಳಿಸುವುದರಿಂದ ತನ್ನ ಮಗುವಿನ ರೋಗವನ್ನು ಮುಕ್ತವಾಗಿರಿಸಿಕೊಳ್ಳುವ ಮಹತ್ವದ ಬಗ್ಗೆ ಅವರು ತಿಳಿಸಿದರು. यूनिसेफ के साथ काफ़ी कुछ किया है साथ में, काफ़ी काम हुआ है साथ में, बट आई थिंक ये कैंपेन को लेकर, एवरी चाइल्ड अलाइव कैंपेन को लेकर, आई थिंक दिस इज़ द क्लोजेस्ट दैट इट कैन गेट टू माई हार्ट, क्योंकि आई थिंक नाउ आफ्टर बिकमिंग अ मदर एंड गिविंग बर्थ टू तैमूर, आई थिंक दैट वो ऑटोमेटिकली एक फीलिंग सी आ जाती है दैट यू फील रिस्पॉन्सिबल दैट टू काइंड ऑफ यू नो स्प्रेड द मैसेज
that how we can protect your child, how we can keep every child alive. So I think that ये एक natural सा association हो गया that I feel is you know मैं मना भी नहीं कर सकती थी and also something that I wanted to do from inside of me, you know. आप खुद एक माँ हैं, टीकाकरण immunization के मुद्दे पर as a mother किस तरह से आप बाकी rural areas के लोगों को जोड़ के बात करें? I think government अपना काम तो कर ही रही है. I think they are working tirelessly providing services and जैसे आपने देखा कि हमारे रेडियो जॉकीज ने किस तरह का काम किया है, कम्युनिटी रेडियो की तरफ से भी हर डिफरेंट अलग अलग लैंग्वेजेस में भी अवेयरनेस स्प्रेड किया जा रहा है हमारी तरफ से, तो कोशिश तो जारी है. और ऑफ कोर्स सपना है दैट वी विल हैव एवरी चाइल्ड अलाइव, बट एज लॉन्ग एज प्रोग्रेस चल रहा है आई थिंक वी आर वेरी हैप्पी इन दैट. इल्ली केंद्र न्यूज़ मुक्ताया.